ನಮಸ್ಕಾರ, ಅರಳುಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬಾರಿ ಸ್ನೇಹಿತರೆ, ನಾವು ಇವತ್ತು ಮ್ಯಾಂಗೋ ಜಾಮ್ ಹ್ಯಾಂಗೆ ಮಾಡೋದಂತ ನೋಡೋಣ. ಹೋಮ್ ಮೇಡಮ್ ಮಾವಿನಕಾಯಿ ಜಾಮ್ ಹ್ಯಾಂಗೆ ಮಾಡೋದಂತ ನೋಡೋಣ. ಮಾವಿನ ಹಣ್ಣಿನ ಜಾಮ್ ಇದೇ ಥರ ಎಲ್ಲ ಹಣ್ಣಿನ ಜಾಮನ್ನು ನೀವು ಮಾಡ್ಕೋಬೋದು ಮನೆಯೊಳಗೆ. ಯಾವ ರೀತಿ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಮಾಡೀನಿ ನೋಡ್ರಿ, ಮಾವಿನಕಾಯಿ ಜಾಮ್, ಮಾವಿನ ಹಣ್ಣಿನ ಜಾಮ್ ಅಂದರೆ ಮಾವಿನಕಾಯಿ ಜಾಮ್ ಮಾಡೋದಿರ್ತದೆ. ಸ್ವಲ್ಪ ಕಚ್ಚಾ ಇರಬೇಕು ಮಾವಿನಕಾಯಿ, ಅದಕ್ಕೆ ನಾನು ಮಾವಿನಕಾಯಿ ಅಂತ ಹೇಳಿಕತ್ತೀನಿ. ಮಾವಿನಕಾಯಿ ಜಾಮ ನಾನಿಲ್ಲಿ ಮಾಡೀನಿ ನೋಡಿರಿ. ಮ್ಯಾಂಗೋ ಜಾಮ ಎಷ್ಟು ಚೆಂದಾಗಿದೆ, ಎಷ್ಟು ಸಾಫ್ಟಾಗಿದೆ. ಈ ಥರ ಬ್ರೆಡ್ಡಿಗೆ ಹಚ್ಚಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮನೆಯೊಳಗೆ ನಾವು ಮಾಡಿ ಕೊಡ್ಬೋದು. ಈಗಂತೂ ಹಣ್ಣಿನ ಸೀಸನ್ ಐತಿ, ಮಾವಿನ ಹಣ್ಣಿಂದಾಗಲಿ ಯಾವುದೇ ಉಳಿದ ಹಣ್ಣದೇ ಅಂದಾಗ ಹಣ್ಣಿಂದಾಗಲಿ ಸೀಸನ್ ಐತಿ. ಈ ಸೀಸನ್ದಾಗ ನಾವು ಮಾವಿನ ಎಲ್ಲ ಥರ ಫ್ರೂಟ್ಸ್ ಕೂಡಿಸಿ ಜಾಮ್ ಮಾಡ್ಬೋದು. ಆದರೆ ನಾ ಇಲ್ಲಿ ಮಾವಿನ ಹಣ್ಣು ಒಂದೇ ಬಳಸಿ ಮಾಡೀನಿ. ಯಾವ ರೀತಿ ಮಾಡೀನಿ ಅಂತ ತೋರಿಸ್ಕೊಡ್ತೀನಿ, ಬರೀ ನೋಡೋಣ. ಈ ವಿಡಿಯೋ ಕೊನೆ ತನಕ ನೋಡಿರಿ, ನಡುವೆ ಸ್ಕಿಪ್ ಮಾಡಬೇಡ್ರಿ. ನಾನು ಇಲ್ಲಿ ಎರಡು ಹಸಿ ಮಾವಿನಕಾಯಿ ತೊಗೊಂಡೀನಿ. ನಂತರ ಎರಡು ಹಸಿ ಮಾವಿನಕಾಯಿಗೆ 200 ಗ್ರಾಮ್ದಷ್ಟು ಸಕ್ಕರೆ ತೊಗೊಂಡೀನಿ. ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡೀನಿ, ಮತ್ತು ಒಂದು ಸ್ವಲ್ಪ ಫುಡ್ ಕಲರ್ ತೊಗೊಂಡೀನಿ, ಲೆಮನ್ ಫುಡ್ ಕಲರ್, ಯೆಲ್ಲೋ ಕಲರ್. ಮೊದಲು ಮಾವಿನಕಾಯಿ ಮ್ಯಾಗಿಂದೆಲ್ಲ ಸಿಪ್ಪೆ ಹೆರಚಿ ತೆಗಿಬೇಕು. ಅದೆಲ್ಲ ತೆಗೆದ ನಂತರ ಹೆಚ್ಕೋಬೇಕು. ಇದೆಲ್ಲ ಈಗ ನಾನು ಹೆರಚಿ ತೆಗಿತೀನಿ ಮ್ಯಾಗಿಂದು ಸಿಪ್ಪೆ. ಈ ಥರ ಎಲ್ಲ ಮೊದಲು ಹೆರಚಿ ತಕ್ಕೋಬೇಕು. ನಾನು ಮಾವಿನಕಾಯಿ ತೊಳೆದು ಒರೆಸಿ ಇಟ್ಕೊಂಡಿದ್ದೆ. ಈ ಥರ ಎಲ್ಲ ಈಗ ಸಿಪ್ಪೆ ತೆಗೆದಿದ್ದಾಯಿತು. ಈ ತೆಗೆದ ನಂತರ ಈಗ ಹೆಚ್ಕೋತೀನಿ. ಇದು ಹಳದಿ ಹಳದಿ ಕಾಣಲಿಕ್ಕತ್ತದ, ಆದರೆ ಇದು ಹಣ್ಣಾಗಿಲ್ಲ, ಇದು ಹಸಿನೇ ಅದ. ಇದು ನಮ್ಮ ಗಿಡದಾಗಿನ ಕಾಯಿ ಭಾಳ ರುಚಿ ಇರ್ತಾವೆ, ಭಾಳ ಟೇಸ್ಟ್ ಅದಾವೆ ಇವು. ನಮ್ಮ ಒಳಗೆ ಯೆಲ್ಲೋ ಕಲರೇ ಇರ್ತದೆ, ಇದು ಹಳದಿ ಕಲರ್ ಇರ್ತದೆ, ಆದರೆ ಇದು ಹಣ್ಣಾಗಿಲ್ಲ, ಇನ್ನೂ ಹಸಿನೇ ಅದ. ಮ್ಯಾಗಿಂದೆಲ್ಲ ಸಿಪ್ಪೆ ತೆಗೆದ ನಂತರ ನಾನೀಗ ಇದನ್ನು ಈ ಥರ ಹೆರ್ಚ್ಕೋತೀನಿ. ಎಲ್ಲ ಚೆಂದಂಗೆ ಹೆರ್ಚ್ಕೋಬೇಕು. ಮತ್ತು ಎಳಿ ಇರಬಾರ್ದು ಕಾಯಿ, ಒಳಗೆ ಈ ಥರ ಗುಟ್ಟ ಆಗಿದ್ದಿರಬೇಕು. ಗುಟ್ಲಿ ಅಂತಾರಲ್ಲ ಆ ಥರ ಒಳಗೆ ಆಗಿದ್ದಿರಬೇಕು. ಈ ಥರ ಎಲ್ಲ ಈಗ ಹೆರ್ಚ್ಕೊಂಡಿದ್ದಾಯಿತು. ಈಗ ಹೆರ್ಚ್ಕೊಂಡಿದ್ದ ನಂತರ ನಾನು ಗ್ಯಾಸಿನ ಮ್ಯಾಗ ಒಂದು ಸ್ವಲ್ಪ ನೀರು ಕಾಯ್ಲಿಕ್ಕಿಟ್ಟೀನಿ. ಆ ಕುದಿ ಬರೆಯೋ ನೀರಿಗೆ ಇದನ್ನು ಸ್ವಲ್ಪ ಹಾಕಿ ಒಂದು ಕುದಿ ಕುದಿಸ್ಕೋಬೇಕು. ಈಗ ನೀರು ಕುದಲಿಕ್ಕತ್ತಾವ ನೋಡ್ಲಿಕ್ಕತ್ತೀರಿ ನೀವಿಲ್ಲಿ, ನೀರು ಕುದಿಲಿಕ್ಕತ್ತಾವು. ಈಗ ನಾ ಇದಕ್ಕೆ ಈ ಮಾವಿನಕಾಯಿನ ಹೆಚ್ಕೊಂಡಿದ್ದು ಮಾವಿನಕಾಯಿನ ಹಾಕೋತೀನಿ. ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೋತೀನಿ. ಒಂದೇ ಒಂದು ಕುದಿ ಕುದಿಸಿದ್ರೆ ಸಾಕು. ಒಂದು ಸ್ವಲ್ಪ ತಿರುವಾಡ್ಕೋತಿರ್ಬೇಕು ಇಲ್ಲಿಕ್ಕಂದ್ರೆ ತಳ ಹತ್ತದ, ಅದಕ್ಕೆ ಈ ಥರ ಒಂದು ಕುದಿ ಕುದಿಸ್ಕೋಬೇಕು. ನಾವು ಎಲ್ಲ ಥರ ಹಣ್ಣನ್ನು ಇದರೊಳಗೆ ಕೂಡಿಸ್ಕೋಬೋದು. ಆ್ಯಪಲ್ ಆಗಿರ್ಬೋದು, ಕರ್ಬೂಜ್ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ವಾಟರ್ಮೆಲನ್ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು. ಒಟ್ಟು ಎಲ್ಲ ಥರ ಹಣ್ಣನ್ನು ಸೇರಿಸ್ಕೊಂಡು ನಾವು ಈ ಥರ ಜಾಮ ಮಾಡ್ಕೋಬೋದು. ನಾ ಇಲ್ಲಿ ಮಾವಿನಕಾಯಿದು ಒಂದು ಮಾಡಿ ತೋರಿಸ್ಲಿಕ್ಕತ್ತೀನಿ. ಇದೇ ರೆಸಿಪಿ ನೀವು ಈ ಥರ ರೆಸಿಪಿನೇ ಇದೇ ಪ್ರೊಸೀಜರ್ ಒಳಗನ ನೀವು ಎಲ್ಲ ಥರ ಹಣ್ಣುಗಳನ್ನು ಕುಡಿಸಿ ಈ ಜಾಮ ಮಾಡ್ಕೋಬಹುದು. ನೀವು ಕಿಸಾನ್ ಜಾಮ್ ಥರ ಜಾಮ ಮಾಡ್ಕೋಬಹುದು, ಮನೆಯೊಳಗನ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಈಗಿದು ಒಂದು ಕುದಿ ಬಂದಿದ್ದಾಯಿತು. ಈಗ ನಾನು ಇದನ್ನು ಕೆಳಗಿಳಿಸ್ತೀನಿ. ಇದೊಂದು ಸ್ವಲ್ಪ ಆರಬೇಕು. ಪೂರ್ತಿ ಆರಿದ ನಂತರ ನಾನಿದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅಗದಿ ಫೈನಾಗೆ ಪೇಸ್ಟ್ ಮಾಡ್ಕೋತೀನಿ, ಫೈನ್ ಪೇಸ್ಟ್ ಮಾಡ್ಕೋತೀನಿ. ಸಣ್ಣ ಉರಿ ಮ್ಯಾಗ ಸ್ವಲ್ಪ ಕುದಿಸ್ಬೇಕು. ನಾವು ಹಾಕಿದ ನೀರೇ ಅಟ್ಟಿಸಿದ್ರೆ ಸಾಕು. ಮಾವಿನ ಹಣ್ಣಿಗೆ ನಾನು ಒಂದು ಸಣ್ಣ ಬಟ್ಟಲೆ ಒಂದು ಬಟ್ಲ ನೀರು ಹಾಕ್ಕೊಂಡೀನಿ, ಅಂದರೆ ಒಂದು ಅರ್ಧ ಕಪ್ಪಿನಷ್ಟು ಅಷ್ಟೇ ನೀರು ಹಾಕ್ಕೊಂಡೀನಿ. ಈಗಿದು ಕುದ್ದಿದ್ದಾಯಿತು. ಇದನ್ನು ಆರ್ಲಿಕ್ಕಿಡ್ತೀನಿ. ನಾನು ಗ್ಯಾಸ್ ಮ್ಯಾಗ ಒಂದು ಪ್ಯಾನ್ ಇಟ್ಟೀನಿ, ಅದಕ್ಕೆ ಸಕ್ಕರೆ ಹಾಕೋತೀನಿ. ಸಕ್ಕರೆ ಹಾಕ್ಕೊಂಡ ನಂತರ ಅದಕ್ಕೆ ಸಕ್ಕರೆ ತೊಯ್ಯುವಷ್ಟೇ ನೀರು ಹಾಕೋತೀನಿ. ಇದಕ್ಕೆ ಏನು ಪಾಕದು ಏನು ಬರೋದು ಬೇಡ, ಆ ನೀರಿನೊಳಗೆ ಸಕ್ಕರೆ ಕರಗಿದ್ರೆ ಸಾಕು. ಇದು ಸಕ್ಕರೆ ಕರಗೋವರೆಗೂ ನಾವು ಇದು ಕುದಿಸಿದ್ದು ಮಾವಿನಕಾಯಿ ಆರ್ಯದೇಗ ಮಿಕ್ಸರ್ ಜಾರಿಗೆ ಹಾಕಿ ಫೈನಾಗೆ ಪೇಸ್ಟ್ ಮಾಡ್ಕೊಂಡು ಬರ್ಬೋದು. ನಮ್ಮ ವಿಡಿಯೋ ನೋಡಿದವರು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ.
ಪ್ಲೀಸ್ ಅಂದ ಲೈಕ್ ಮಾಡೋದು ಮರಿಬೇಡ್ರಿ. ಈಗ ನಾ ಇದನ್ನು ಫೈನಾಗೆ ಪೇಸ್ಟ್ ಮಾಡ್ಕೊಂಡು ಬಂದೀನಿ ಈ ಥರ. ಈ ಥರ ಸಣ್ಣಗೆ ರುಬ್ಕೊಂಡು ಬಂದರೆ ಆಯಿತು. ಈಗ ಇದು ಸಕ್ಕರೆನೂ ಕರಿಗೆದ. ನಾವು ಪಾಕದು ಏನೂ ಮಾಡೋದು ಬೇಡ ಅಂತ ನಾನು ಮೊದಲೇ ಹೇಳೀನಿ. ಇದು ಪಾಕದು ಏನೂ ಬರೋದು ಬೇಡ, ಸಕ್ಕರೆ ಕರಗಿದ್ದು. ಸಕ್ಕರೆ ಕರಗಿದ ನಂತರ ನಾವು ಏನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋದು ಚೆನ್ನಾಗಿ. ಮಾವಿನಕಾಯಿ ಗ್ರೈಂಡ್ ಮಾಡಿದ್ದು ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಹಂಗೆ ತಿರುವಾಡ್ಕೋತ ಇರಬೇಕು. ಇದು ಭಾರಿ ರುಚಿ ಇರ್ತದೆ, ನೀವು ಮಾಡಿ ನೋಡಿರಿ ಮನೆಯೊಳಗಿನ ಟೇಸ್ಟ್. ನೀವು ಹೊರಗಿಂದ ಕಿಸಾನ್ ಜಾಮ ಫ್ರೂಟ್ ಜಾಮ ಏನು ತರ್ತೀರ ಅದೇ ಟೇಸ್ಟನ್ನು ಇಲ್ಲಿ ಇರ್ತದೆ. ನೀವು ಒಂದ್ಸಲ ಮನೆಯೊಳಗೆ ಮಾಡಿ ನೋಡಿರಿ, ಆದರೆ ಒಂದೇ ಮಾವಿನ ಹಣ್ಣಿನ ಮಾಡಿ ನೋಡಿರಿ, ಮರಿದೆ ಮಾಡಿ ನೋಡಿರಿ. ಈಗ ಇದನ್ನು ನಾವು ಒಂದು 10 ರಿಂದ 15 ನಿಮಿಷ ಕುದಿಸ್ಬೇಕು. ಗಟ್ಟಿ ಹಾಕೋತ ಬರ್ತದೆ. ಸ್ವಲ್ಪ ಗಟ್ಟಿ ಆದ ನಂತರ ನಾವು ಇದನ್ನು ಕೆಳಗೆ ಇಳಿಸ್ಬೋದು. ಇನ್ನೊಂದು ಇಲ್ಲಿ ಮುಖ್ಯವಾದ ವಿಚಾರ ಅಂದ್ರೆ, ಇದೇನಾರೇ ಒಂದು ಸ್ವಲ್ಪ ನಿಮಗೆ ತಿಳುವಾಗಿದ್ದು ಅನಿಸ್ತಂದ್ರೆ, ಅಂದ್ರೆ ನಮ್ಮದು ಅಳತಿ ಬೇರೆ ಇರ್ತದೆ, ನಿಮ್ಮದು ಅಳತಿ ಮಾಡೋದು ಬೇರೆ ಇರ್ತದೆ, ಅಂದ್ರೆ ಹೆಚ್ಚು ಕಡಿಮೆ ಅಳತಿ ಮಾಡೋದಿರ್ತದೆ. ಅದಕ್ಕೆ ಹಂಗೇನಾರ ನಿಮ್ಗೆ ತೆಳು ಅನಿಸ್ತಂದ್ರೆ ಅದಕ್ಕೆ ಒಂದು ಸ್ವಲ್ಪ ಎರಡರಿಂದ ಮೂರು ಚಮಚೆ ಕಾರ್ನ್ ಫ್ಲೋರ್ ನೀರಿನೊಳಗೆ ಕಲಸಿ ಹಾಕಿ ತಿರುವಾಡ್ರಿ. ಇದು ಜಾಮ ಗಟ್ಟಿ ಆಗ್ತದೆ. ನಿಮಗೆ ಏನಾರ ತಿಳು ಅನಿಸಿದ್ರೆ, ಸಕ್ಕರೆ ಕರಗಲಿಕ್ಕೆ ನೀರು ಹಾಕ್ತಿರಲ್ಲ ಆ ಟೈಮ್ದಾಗ, ನೀವೇನು ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ನೀರು ಹಾಕಿದ್ರಂದ್ರೆ ಸ್ವಲ್ಪ ನಿಮಗೇನಪ್ಪ ಇದು ತಿಳುವಾಗ್ಲಿಕ್ಕತ್ತದ ಗಟ್ಟಿ ಆಗನವಲ್ತು ಅಂತ ಅನಿಸ್ತಂದ್ರೆ ಅದಕ್ಕೆ ನೀವು ಸ್ವಲ್ಪ ಒಂದು 2-3 ಚಮಚದಷ್ಟು ನೀರಿನೊಳಗೆ ಕಲಸಿ ಕಾರ್ನ್ ಫ್ಲೋರ ಹಾಕೋಬಹುದು. ಈಗಿದು ನಾನು ಒಂದು 10 ರಿಂದ 15 ನಿಮಿಷ ತನಕ ಕುದಿಸೀನಿ. ಇನ್ನೂ ಒಂದು ಸ್ವಲ್ಪ ಕುದಿಬೇಕಿದು. ಇದು ಕೈಯಾಡಿಸ್ಕೋತ ಇರಬೇಕು. ಕೆಳಗೆ ತಳ ಅಂಟ್ತದೆ ಇಲ್ಲಿಕ್ಕಂದ್ರೆ ಹೊತ್ತದೆ. ಅದಕ್ಕೆ ಈ ಥರ ಕೈಯಾಡಿಸ್ಕೋತ ಇರಬೇಕು. ಇದು ಎಲ್ಲ ಗಟ್ಟಿ ಆಗಲಿಕ್ಕೆ ಬಂದದ ನಂದು. ಇನ್ನೊಂದು ಸ್ವಲ್ಪ ಕುದಿಸಿದ್ರೆ ಇದು ನಮ್ಮದು ಮಾವಿನ ಹಣ್ಣಿನ ಜಾಮ್, ಮಾವಿನಕಾಯಿ ಜಾಮ್ ತಿನ್ನಲಿಕ್ಕೆ ರೆಡಿ ಆಗ್ಯದ. ಮ್ಯಾಂಗೋ ಜಾಮ್ ರೆಡಿ ಆಗ್ಯದ ತಿನ್ನಲಿಕ್ಕೆ. ಕಾಣಲಿಕ್ಕನು ನೀವೇನು ರೆಡಿಮೇಡ್ ತರ್ತಿರಲ್ಲ ಅದೇ ಥರ ಕಾಣಲಿಕ್ಕತ್ತದ, ನೋಡ್ತಿರ್ಬೋದು ನೀವು. ಈಗಿದೆಲ್ಲ ಗಟ್ಟಿ ಆಗ್ಯದ. ಇದೆಲ್ಲ ಈ ಥರ ಬರಬೇಕು ಕನ್ಸಿಸ್ಟೆನ್ಸಿ. ಈ ಥರ ಬಂದ ನಂತರ ಕೆಳಗಿಳಿಸಿಬಿಡಬೇಕು. ಇದು ಆರಬೇಕು. ಆರಿದ ನಂತರ ನಾವು ಒಂದು ಗಾಜಿನ ಬಾಟ್ಲಿ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಪ್ಲಾಸ್ಟಿಕ್ ಒಳಗೆ ಹಾಕಬೇಡ್ರಿ, ಗಾಜಿನ ಬಾಟ್ಲಿ ಒಳಗೆ ಹಾಕ್ರಿ. ಹಾಂ, ಈ ಥರ ಹಾಕಿ ನೀವು ಸ್ಟೋರ್ ಮಾಡಿ ಫ್ರಿಜ್ನಾಗ ಇಟ್ಕೊಳ್ರಿ. ಹೊರಗೆ ಇಟ್ಕೊಂಡ್ರೂ ನಡೀತದೆ, ಫ್ರಿಜ್ನಾಗ ಇಟ್ಟರೂ ನಡೀತದೆ. ಈ ಮಾವಿನಕಾಯಿ ಜಾಮ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಇದನ್ನು ಬ್ರೆಡ್ ಜೊತೆ ಹಚ್ಕೊಂಡು ತಿನ್ಬೋದು, ಚಪಾತಿ ಜೊತೆ ಹಚ್ಕೊಂಡು ತಿನ್ಬೋದು, ಹಂಗಣ್ಣು ತಿನ್ಬೋದು, ಮಕ್ಕಳು ಹಂಗಣ್ಣು ತಿರುಗಾಡ್ಕೊತು ಬಟ್ಟಲೊಳಗೆ ಹಾಕ್ಕೊಂಡು ತಿನ್ಬೋದು. ಈ ಥರ ಒಮ್ಮೆ ನೀವು ಮ್ಯಾಂಗೋ ಜಾಮ ಮನೆಯೊಳಗೆ ಮಾಡಿ ನೋಡಿರಿ, ತಪ್ಪದೆ. ನಾನು ಇಲ್ಲಿ ಒಂದು ಸಣ್ಣ ಬಾಟ್ಲಿಯೊಳಗೆ ನಿಮ್ಗೆ ಹಾಕಿ ತೋರಿಸಿನಿ, ಈ ಥರ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಅಂತ. ಯಾವ ಥರ ಆಗ್ಯದ ಅಂತ ನೋಡಿರಿ. ಇದನ್ನು ನಾನೊಂದು ಉಳಿದಿದ್ದು ಒಂದು ಬಟ್ಟಲ್ದೊಳಗೆ ಸರ್ವ್ ಮಾಡ್ಕೋತೀನಿ. ಮತ್ತು ಇದು ಬಾಟ್ಲಿಯೊಳಗೆ ನೀವು ಸ್ಟೋರ್ ಮಾಡ್ಕೊಳ್ಳೋ ಮುಂದೆ ಪೂರ್ತಿ ತಣ್ಣಗಾಗಿರಬೇಕು. ತಣ್ಣಗಾದ ನಂತರ ನೀವು ಸ್ಟೋರ್ ಮಾಡಿರಿ. ನೋಡಿರಿ, ನಮ್ಮದು ಮಾವಿನಕಾಯಿ ಜಾಮ್ ಹೆಂಗೆ ಅನಿಸ್ತು ಅಂತ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗ್ಯದ ಅಂತ ನಾ ಅನ್ಕೋತೀನಿ. ಇಷ್ಟವಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡ್ರಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.